ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಗೆಲ್ಲಬೇಕಾದ ಅನಿವಾರ್ಯತೆ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಹೆಚ್ಚಾಗುತ್ತಿದ್ಯಾ ಒತ್ತಡ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇಡೀ ದೇಶದಲ್ಲಿ ಅಭಿ ಕ್ಯಾ ಚೆಲ್ರಾಯ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಆವಾಜ್ ಚೆಲ್ರಾಯ ಅಂತ ಹೇಳಬೇಕು ಯಾಕಂದರೆ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಮುಂಚೂಣಿಯಲ್ಲಿದೆ ಅದಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಸುಮಾರು ಹನ್ನೆರಡು ವಿಪಕ್ಷದವರು ಮಲ್ಲಿಕಾರ್ಜುನ ಖರ್ಗೆ ಪರವಾಗಿ ಜೈ 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 ಖರ್ ಆಗ್ತಾವ್ರೆ ಅರೆ ಲಾಲು ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಮಾತ್ರ ಎದ್ದೋಗ್ಬಿಟ್ರಂತೆ ಒಂದು ವೇಳೆ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸವನ್ನು ನಿಭಾಯಿಸಿ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಅತಿ ಹೆಚ್ಚಿನ ಮತಗಳು ಬಂದರೆ ಖಂಡಿತವಾಗಲು ದೇಶದಲ್ಲಿ ದಲಿತ ಸಮುದಾಯದ ದೊಡ್ಡ ನಾಯಕನಾಗಿ ಇಡೀ ದೇಶದಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಸರಿಯಾಗಿ ನಡೆಸಿಕೊಂಡು ಹೋಗುವಂತಹ ಎಲ್ಲ ಅರ್ಹತೆ ಅನುಭವ ವರ್ಚಸ್ಸು ತಾಕತ್ತು ಏನೇ ಬೇಕು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಸ್ಟ್ರೈಕ್ ರೇಟು ಎವರೇಜು ಎಲ್ಲ ಹೇಳ್ತಿರಲ್ಲ ಅದೆಲ್ಲವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇದೆ ಈ ವಿಚಾರನ ನಾವು ಕನ್ನಡಿಗರು ಇನ್ನೂ ಘಂಟಾಘೋಷವಾಗಿ ಯಾಕೆ ಹೇಳಬೇಕಂದ್ರೆ ನಮ್ಮ ಕನ್ನಡದವರು ಸ್ವಾಮಿ ನಾವು ಹೇಳ್ತೀವಿ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗಲೇ ಬೇಕು ನಾವು ಕೇಳ್ಕೋತೀವಿ ದೇವೇಗೌಡರ ಬಳಿಕ ಕರ್ನಾಟಕದಲ್ಲಿ ಯಾರಾದರೂ ಪ್ರಧಾನಿ ಆಗ್ತಾರೆ ಅಂದರೆ ನಮ್ಗಲ್ವ ಖುಷಿ ನಾವೆಲ್ಲ ಕರ್ನಾಟಕದವರು ಜಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ ಒಂದು ಕಡೆ ಪ್ರಧಾನಿ ಇನ್ನೊಂದು ಕಡೆ ಖರ್ಗೆ ಕರ್ನಾಟಕವೇ ಅದನ್ನು ನಿರ್ ನಿರ್ಧರಿಸುತ್ತೆ ಅಂದರೆ ಯಾರನ್ನ ನೀವು ಆಯ್ಕೆ ಮಾಡ್ತೀರಾ ನಾನು ಐನೂರು ನಲ್ವತ್ಮೂರು ಕ್ಷೇತ್ರಗಳನ್ನ ಹೇಳ್ತಾ ಇಲ್ಲ ಜಸ್ಟ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇಟ್ಕೊಳ್ಳಿ ಒಂದು ಕಡೆ ಪ್ರಧಾನಿ ಮೋದಿ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಆಬ್ವಿಯಸ್ಲಿ ಕನ್ನಡಿಗರೆಲ್ಲ ಖರ್ಗೆ ಅಂತಾರೆ ನಾವು ರೀ ಕನ್ನಡಿಗರು ಅಯ್ಯೋ ದೇವರೇ ಎಸ್ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಾವೇ ಪ್ರಧಾನಿ ರೇಸ್ನಲ್ಲಿ ಇರುವಂಥ ಅಭ್ಯರ್ಥಿ ಅನ್ನೋದನ್ನು ಮತ್ತಷ್ಟು ಪ್ರೂವ್ ಮಾಡಬೇಕು ಅಂದರೆ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಕರ್ನಾಟಕದಲ್ಲಿ ಯಾಕಂದರೆ ಬಿ ಜೆ ಪಿಗೆ ಸೌತ್ ಇಂಡಿಯಾದಲ್ಲಿ ಬರೋದು ಕಡಿಮೆ ಆದರೆ ಕಾಂಗ್ರೆಸ್ಗೆ ಸೌತ್ ಇಂಡಿಯಾ ಒಳ್ಳೆ ರಿಸಲ್ಟ್ ಮಾಡ್ಕೋಬೋದು ಅದರಲ್ಲೂ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆದ್ದಿರೋದು ಒಂದೇ ಒಂದು ಡಿ ಕೆ ಸುರೇಶ್ ಅವರು ಈಗ ಅಮಾನತ್ತು ಮಾಡಿ ಕಳಿಸೋರು ಸೆಷನ್ನಿಂದ ಪ್ರಜಾಪ್ರಭುತ್ವದ ಕತ್ತು ಸಿಕ್ಕುವ ಕೆಲಸವನ್ನು ಬಿ ಜೆ ಪಿ ಮಾಡಿದೆ ಅಂತ ಕಾಂಗ್ರೆಸ್ ಅವರು ಆರೋಪಿಸ್ತಾರೆ ಹೀಗಾಗಿ ಆ ಒಂದಿರನ್ನ ಡಬಲ್ ಡಿಜಿಟ್ ಮಾಡ್ಕೋಬೇಕು ಅಟ್ಲೀಸ್ಟ್ ಹತ್ತರ ಮೇಲೆ ಹೋಗಬೇಕು ಅಂತ ಅನ್ಕಳೋಣ ಸಮೀಕ್ಷೆಗಳು ಹೇಳ್ತವೆ ಕಾಂಗ್ರೆಸ್ಗೆ ಹತ್ತು ಒಂದು ಹತ್ತು ಪ್ಲಸ್ ಆಗ್ಬೋದು ಬಿ ಜೆ ಪಿಗೊಂದು ಹತ್ತು ಮೈನಸ್ ಆಗ್ಬೋದು ಅಂತ ಬಟ್ ನೋಡಬೇಕು ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಸರಳವಾಗಿ ಪರಿಗಣಿಸುವಂತಿಲ್ಲ ಹೀಗಾಗಿ ಖರ್ಗೆ ಅವರ ಮೇಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಮಾತ್ರ ಅವರೇ ಈ ಬಾರಿ ಇಪ್ಪತ್ತು ಸ್ಥಾನಗಳ ಗೆಲ್ಲೋ ಗುರಿಯನ್ನು ಕಾಂಗ್ರೆಸ್ ಹೊಂದೈತೆ ಸಹಕಾರ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣವ್ರು ಆಲ್ರೆಡಿ ಹೇಳ್ಕೊಬಿಟ್ಟವ್ರು ನಾನು ನಿಂತಗತ್ತಿನ ತುಮಕೂರಿಂದ ಅಂತ ಅಲ್ಲಿಗೆ ಒಂದು ಒಂದು ಗೆಲ್ಲೋ ಕುದುರೆ ಭರವಸೆ ಇಡ್ಬೋದು ಬಟ್ಟು ವರ್ಕೌಟ್ ಮಾಡಬೇಕು ಯಾವ ರೀತಿ ಅಂತ ಮತ್ತೊಂದು ಕಡೆ ಬೆಳಗಾವಿಯಿಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಬರುತ್ತೆ ಮಧ್ಯಮಧ್ಯೆ ಅವ್ರ ಮಗಳ ಹೆಸರು ಕೂಡ ಬರುತ್ತೆ ಇನ್ನು ಚಾಮರಾಜನಗರದಿಂದ ಸಮಾಜ ಕಲ್ಯಾಣ ಸಚಿವಕ್ಕೆ ಏನು ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವ್ರ ಹೆಸರು ಬರ್ತದೆ ಮದ್ ಅವ್ರ ಹೆಸರು ಅವ್ರ ಮಗನ ಹೆಸರು ಬರ್ತದೆ ಡಾಕ್ಟರ್ ಸುನೀಲ್ ಬೋಸ್ತು ಅಲ್ಲಿ ಕಂಪೇರ್ ಮಾಡ್ಕೋಬೇಕು ಮಾದೇವಪ್ಪ ಅವರು ನಿಂತರೆ ವರ್ಚಸ್ಸು ವರ್ಕೌಟ್ ಆಯ್ತಾ ಅವ್ರ ಮಗ ಇದ್ದರೆ ನಿಜಕ್ಕೂ ಅಷ್ಟು ಇಂಪ್ಯಾಕ್ಟ್ ಆಗುತ್ತಾ ನೋಡ್ಬಿಟ್ಟು ನಿರ್ಧಾರಗಳನ್ನ ತಗೋಬೇಕು ಇನ್ನು ಕೋಲಾರದಿಂದ ಕೆ ಎಚ್ ಮುನಿಯಪ್ಪ ಅವ್ರ ಹೆಸರು ಬೀದರ್ನಿಂದ ಈಶ್ವರ್ ಕಂಟ್ರಿ ಅವ್ರ ಹೆಸರು ಕೇಳಬರ್ತದೆ ಅಲ್ಲದೆ ಶಿವರಾಮ್ ಎಪ್ಪ ವಾಪಸ್ ಬತ್ತರಂತೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಎಸ್ ಟಿ ಸೋಮಶೇಖರ್ ಬತ್ತರಂತೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕನ್ನೋ ಲೆಕ್ಕಾಚಾರಗಳು ಅಂದರೆ ಇವರುಗಳೆಲ್ಲರೂ ಕೂಡ ಅಭ್ಯರ್ಥಿ ಆದರೆ ಫಲಿತಾಂಶವನ್ನು ಮಾಡಬಹುದೇನೋ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿದೆ ನಾವೇನು ಹೇಳ್ತಿಲ್ಲ ಗೆದ್ದು ಬಿಡ್ತಾರೆ ಅಂತ ಅಂದರೆ ಇವ್ರಗಳಿಗೆ ವರ್ಚಸ್ ಇದೆ ಇನ್ನು ಹಾವೇರಿಯಿಂದ ಎಮ್ ಎಲ್ ಸಿ ಸಲೀಮ್ ಅಹಮದು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಿದ್ದರಾಮಯ್ಯವ್ರ ಮಗ ಎತ್ತಿದ್ರ ರಿಸಲ್ಟ್ ಮಾಡಬಹುದೇನೋ ಅನ್ನೋರು ಲೆಕ್ಕಾಚಾರ ಇದೆ ಹೀಗಾಗಿ ಇವೆಲ್ಲವನ್ನು ನೋಡ್ಕೊತಾ ಹೋದರೆ ಚಿತ್ರದುರ್ಗದಿಂದ ಹೆಚ್ಚು ಆಂಜನೇಯ ದಕ್ಷಿಣ ಕನ್ನಡದಿಂದ ರಮಾನಾಥ ರೈ ಕೇಳಿ ಬರ್ತದೆ ದಕ್ಷಿಣ ಕನ್ನಡದಿಂದ ಮತ್ತೊಂದಷ್ಟು ಜನ ಪದ್ಮರಾಜ್ ಅಂತಾರೆ ಬಟ್ ನೋಡ್ಬೇಕು ರಮಾನಾಥ್ ರೈಗೂ ವರ್ಚಸ್ಸಿದೆ ಏನೋ ಉಡುಪಿ ಯಾಕೆಂದರೆ ನಳಿನ್ ಕುಮಾರ್ ಕಟೀಲಿಗೆ ಟಿಕೆಟ್ ಕೊಡ್ತಾರ ಇಲ್ವೋ ಗೊತ್ತಿಲ್ಲ ಕೊಡಲಿಲ್ಲ ಅಂದರೆ ಅರುಣ್ ಕುಮಾರ್ ಪೊತ್ತಿಲ್ಲನಾ ಅಥವಾ ಇನ್ಯಾರು ಬರ್ತಾರ ಅವು ಲೆಕ್ಕಾಚಾರ ನೋಡಬೇಕು ಉಡುಪಿ ಚಿಕ್ಕಮಗಳೂರಿಂದ ಕೆ ಜಯಪ್ರಕಾಶ್ ಹೆಗ್ಡೆ ಒಳ್ಳೆ ಕ್ಯಾಂಡಿಡೇಟ್ ನೋಡಿರಿ ಪೈಸಾ ವಸೂಲ್ ಕ್ಯಾಂಡಿಡೇಟು ಒಂದು ವೇಳೆ ಅಂದರೆ ಶೋಭಾ ಕರನ್ ಲಾಜೆ ಅವರೇ ಸ್ಪರ್ಧಿಸಿದರೆ ಅವ್ರಿಗೆ ಟಕ್ಕರ್ ಕೊಡೋಕ್ಕೆ ಅವ್ರಿಗೆ ಪೈಪೋಟಿ ಕೊಡೋಕ್ಕೆ ಜಯಪ್ರಕಾಶ್ ಹೆಗ್ಡೆ ಈ ಥರ ಮೂಲಗಳೆಲ್ಲ ಇದ್ದಾವೆ ಇನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಖರ್ಗೆ ಹೆಸರು ಔಪಚಾರಿಕವಾಗಿ ಪ್ರಸ್ತಾಪ ಆಗ್ತಾಯಿದೆ ಇದೆ ಹೀಗಾಗಿ ಕಳೆದ ಬಾರಿ ಸೋತ್ಬಿಟ್ಟವ್ರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಿಂದ ಅಲ್ಲಿಂದಲೇ ಅವ್ರು ಸ್ಪರ್ಧಿಸಬೇಕಾ ಅಥವಾ ಪ್ರಧಾನಿ ಅಭ್ಯರ್ಥಿ ಆದರೆ ಉತ್ತರ ಭಾರತದಿಂದ ಎಲ್ಲರೂ ಸ್ಪರ್ಧಿಸಬೇಕಾ ಅಥವಾ ಎರಡೆರಡು ಕಡೆ ಸ್ಪರ್ಧಿಸಬೇಕು ಇವೆಲ್ಲ ಲೆಕ್ಕಾಚಾರಗಳಿವೆ ಹೀಗಾಗಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಆಗ್ತೀವಿ ನೋಡ್ರಿ ಇದ್ರಲ್ಲಿ ಹತ್ತು ಫಿಕ್ಸ್ ಇವರು ಗೆದ್ದೆ ಗೆಲ್ತಾರೆ ಅನ್ನೋ ಅಭ್ಯರ್ಥಿಗಳು ಕಾಂಗ್ರೆಸ್ಸಲ್ಲಿ ಇದ್ದಾರೆ ಈ ಎಲ್ಲವನ್ನ ಕೂಡ ನೀಟಾಗಿ ಖರ್ಗೆ ಅವರು ಮ್ಯಾನೇಜ್ ಮಾಡ್ಕೊಂಡು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಜೊತೆ ನಿಭಾಯಿಸ್ಕೊಂಡು ಹೋದರೆ ಒಳ್ಳೆ ರಿಸಲ್ಟ್ ಮಾಡ್ಬೋದು ಅನಿಸುತ್ತೆ ವೀಕ್ಷಕರ ಖರ್ಗೆ ಅವರು ಐ ಡಿ ಐ ಎ ಪಕ್ಷದ ವಿಪಕ್ಷಗಳ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಆಬೇಕಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ